Dear friends, I welcome you to the Kannada translation of the poem, An Old Woman. An old woman grabs hold of your sleeve. ಒಬ್ಬಳ ವಯಸ್ಸಾದ ಮಹಿಳೆ ನಿಮ್ಮ ತೋಳನ್ನು ಹಿಡಿತಾಳೆ, ಅಂಡ್ ಟ್ಯಾಗ್ಸ್ ಅಲ್ಲ, ಹಾಗೆ ನಿಮಗೆ ಗಂಟು ಬೀಳ್ತಾಳೆ. ಶಿ ವಾಂಟ್ಸ್ ಎ 50 paise ಕಾಯಿನ್, ಅವಳಿಗೆ ಬೇಕಾಗಿರೋದು 50 paisad ನಾಣ್ಯ. ಶಿ ಸೇಸ್ ಶಿ ವಿಲ್ ಟೇಕ್ ಯು ಟು ದ ಹಾರ್ಸ್ ಶೂ ಶ್ರೈನ್. ಅವಳು ಹೇಳ್ತಾಳೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕುದುರೆ ಲಾಳದ ದೇಗುಲಕ್ಕೆ ಅಂತ. ಯು ಹ್ಯಾವ್ ಸೀನ್ ಇಟ್ ಆಲ್ರೆಡಿ, ನೀವು ಆಗಲೇ ಅದನ್ನು ನೋಡಿರ್ತೀರ. ಶಿ ಹಬಲ್ಸ್ ಅಲಾಂಗ್ ಇನಿವೇ, ಅವಳು ಹೇಗಾದರೂ ಅಡ್ಡಿ ಮಾಡಿ, ಆ್ಯಂಡ್ ಟೈಟನ್ಸ್ ಹರ್ ಗ್ರಿಪ್ ಆನ್ ಯುವರ್ ಶರ್ಟ್. ಸೊ ನಿಮ್ಮ ಅಂಗಿ ಮೇಲೆ ಅವಳು ಹಿಡ್ತಾನ ಇನ್ನು ಜಾಸ್ತಿ ಮಾಡ್ತಾಳೆ, ಅಂದರೆ ಬಿಗ್ಗೆಯಾಗಿ ಹಿಡ್ಕೋತಾಳೆ ಇನ್ನು. ಶಿ ವಾಂಟ್ ಲೆಟ್ ಯು ಗೋ, ಅವಳು ನಿಮ್ಮನ್ನು ಹೋಗೋಕ್ಕೆ ಬಿಡಲ್ಲ, ಬಿಡಿಸ್ಕೊಳ್ಳೋಕ್ಕೂ ಬಿಡಲ್ಲ. ಯು ನೋ ಹೌ ಓಲ್ಡ್ ವುಮನ್ ಆರ್. ಸೊ ವಯಸ್ಸಾದ ಮಹಿಳೆಯರು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ದಿ ಸ್ಟಿಕ್ ಟು ಯು ಲೈಕ್ ಎ ಬರ್, ಅವರು ನಿಮಗೆ ಒಳ್ಳೆ ಪೀಡೆ ಥರ ಅಂಟ್ಕೊಂಬಿಡ್ತಾರೆ. ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಅರ್ ವಿತ್ ಅನ್ ಏರ್ ಆಫ್ ಫೈನಾಲಿಟಿ. ಸೊ ನೀವು ತಿರುಗಿ ಅವಳನ್ನು ಎದುರಿಸೋಕ್ಕೆ ಬಯಸ್ತೀರಾ ಅಂತಿಮ ನಿರ್ಣಯದೊಂದಿಗೆ. ಸಾಕಿನ್ನು ಇದಕ್ಕೊಂದು ಎಂಡ್ ಬೇಕಪ್ಪ, ಯಾವ ನೀವು ಯಾಕಪ್ಪ ಹಿಡ್ಕೊಂಡಿದ್ದಾಳೆ ಅಂತ ಅನಿಸ್ತಿರುತ್ತೆ ನಿಮಗೆ. ಯು ವಾಂಟ್ ಟು ಎಂಡ್ ದ ಫೇರ್ಸ್. ಸೊ ನೀವು ಈ ಪ್ರಹಸನವನ್ನು ಕೊನೆಗೊಳಿಸೋಕ್ಕೆ ಬಯಸ್ತೀರಾ. ವೆನ್ ಯು ಹಿಯರ್ ಹರ್ ಸೇ, ಅವಳು ಹೇಳೋದನ್ನು ನೀವು ಕೇಳಿದಾಗ, ವಾಟ್ ಎಲ್ಸ್ ಯು ಕ್ಯಾನ್ ಆನ್ ಓಲ್ಡ್ ಉಮೆನ್ ಡೂ ಆನ್ ಹಿಲ್ಸ್ ಆಸ್ ರೆಚ್ಡ್ ಆಸ್ ದೀಸ್. ವಯಸ್ಸಾದ ಮಹಿಳೆ ಇನ್ನೇನು ಮಾಡಬಹುದು ಈ ರೀತಿಯ ದರಿದ್ರ ಬೆಟ್ಟಗಳ ಮೇಲೆ ಅಂತ ಹೇಳ್ತಾಳೆ. ಯು ಲುಕ್ ರೈಟ್ ಎಟ್ ದ ಸ್ಕೈ, ಅದನ್ನು ಕೇಳಿಸ್ಕೊಂಡ ತಕ್ಷಣ ನಿಮ್ಗೆ ಒಂಥರ ಆಗುತ್ತೆ, ಆಕಾಶ ನೋಡ್ತೀರ. ಕ್ಲಿಯರ್ ಥ್ರೂ ದ ಬುಲೆಟ್ ಹೋಲ್ಸ್ ಶಿ ಹ್ಯಾಸ್ ಫಾರ್ ಹರ್ ಐಸ್. ಸೊ ಅವಳ ಕಣ್ಣುಗಳ ಮೂಲಕ ನೀವು ಆಕಾಶ ನೋಡ್ತೀರ. ಆ್ಯಂಡ್ ಅಸ್ ಯು ಲುಕ್ ಆನ್, ನೀವು ಅವಳ ಕಣ್ಣುಗಳ ಮೂಲಕ ನೀವು ನೋಡ್ತಾ ಇದ್ದಾಗ, ದ ಕ್ರ್ಯಾಕ್ಸ್ ದಟ್ ಬಿಗಿನ್ ಅರೌಂಡ್ ಹರ್ ರೈಸ್, ಅವಳ ಕಣ್ಣುಗಳ ಸುತ್ತಲೂ ಪ್ರಾರಂಭವಾಗುವ ಆ ಬಿರುಕುಗಳು ಸ್ಪ್ರೆಡ್ ಬಿಯಾಂಡ್ ಹರ್ ಸ್ಕಿನ್, ಅವಳ ಚರ್ಮವನ್ನು ಮೀರಿ ಹರಡಿ ನಿಲ್ಲುತ್ತೆ, ಅಷ್ಟು ಶಿಥಿಲಗೊಂಡಿದ್ದಾಳೆ ಮುದುಕಿ. ಆ್ಯಂಡ್ ದ ಹಿಲ್ಸ್ ಕ್ರ್ಯಾಕ್, ಸೊ ನೀವು ನೋಡ್ತಾ ಇರೋ ಬೆಟ್ಟಗಳು ಬಿರುಕು ಬಿಟ್ಟಂಗೆ ಕಾಣುತ್ತವೆ. ಆ್ಯಂಡ್ ದ ಟೆಂಪಲ್ಸ್ ಕ್ರ್ಯಾಕ್, ದೇವಾಲಯಗಳು ಬಿರುಕು ಬಿಟ್ಟಂಗೆ ಕಾಣುತ್ತವೆ. ಆ್ಯಂಡ್ ದ ಸ್ಕೈ ಫಾಲ್ಸ್, ಆಕಾಶನೇ ಬಿದ್ದೋಯ್ತೇನೋ ಅನ್ನ ಹಂಗೆ, ಅಷ್ಟು ಶಿಥಿಲಾವಸ್ಥೆಯಲ್ಲಿದೆ. ವಿತ್ ಎ ಪ್ಲೇಟ್ ಗ್ಲಾಸ್ ಕ್ಲ್ಯಾಟರ್ ಅರೌಂಡ್ ದ ಶಟರ್ ಪ್ರೂಫ್ ಕ್ರೋಮ್, ಆ ಪ್ಲೇಟ್ ಗ್ಲಾಸ್ ಇಟ್ಕೊಂಡಿರ್ತಾಳೆ, ಅದನ್ನು ಸದ್ದು ಮಾಡ್ತಾ ಅಲಿತಾ ಇರ್ತಾಳೆ. ಮುರಿಯಲಾಗದ ಹಳೆ ಮುದುಕಿ ಅವಳು, ಸೊ ಅವಳನ್ನ ಮುರಿಯೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಅವಳು. ಅಂತಂದರೆ ಮಾನಸಿಕವಾಗಿ ಶಿ ಈಸ್ ವೆರಿ ಸ್ಟ್ರಾಂಗ್, ಹೂ ಸ್ಟ್ಯಾಂಡ್ಸ್ ಅಲೋನ್, ಒಬ್ಬಳೇ ನಿಂತಿರ್ತಾಳೆ. ಎಷ್ಟು ಶಿಥಿಲವಾದ ಮೈಯುಳ್ಳವಳಾದಳು ಅವಳು, ಸ್ಟ್ರಾಂಗ್ ಆಗಿದ್ದಾಳೆ. ಬ್ರೇಕ್ ಆಗದಂಥ ಶಟರ್ ಪ್ರೂಫ್ ಕ್ರೋನ್, ಸೊ ಬ್ರೇಕ್ ಆಗದಂಥ ಹಳೆಯ ಮುದುಕಿ. ಆ್ಯಂಡ್ ಯು ಆರ್ ರೆಡ್ಯೂಸ್ಡ್ ಟು ಸೋ ಮಚ್ ಸ್ಮಾಲ್ ಚೇಂಜ್ ಇನ್ ಹರ್ ಹ್ಯಾಂಡ್. ಸೊ ಅಷ್ಟು ಶಿಥಿಲವಾಗಿದ್ದರು ಅವಳು, ಏನೋ ಕೆಲಸ ಮಾಡಿ ದುಡಿತಾ ಇದ್ದಾಳೆ. ಸೊ ಅದನ್ನು ಯೋಚನೆ ಮಾಡುವಾಗ ನಾವು ಒಂದು ಸಣ್ಣ ಚಿಲ್ಲರೆಯಾಗಿ ಅವಳ ಕೈಲಿ ಮಾರ್ಪಡ್ತೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ವಯಸ್ಸಾದ ಮಹಿಳೆ ಪ್ರವಾಸಿಗರ ತೋಳನ್ನು ಹಿಡಿದು ಅವರೊಂದಿಗೆ ಗಂಟು ಬೀಳುತ್ತಾಳೆ. ಅವಳು 50 paise ನಾಣ್ಯವನ್ನು ಬಯಸುತ್ತಾಳೆ. ಇದಕ್ಕಾಗಿ ಅವಳು ಅವನಿಗೆ ಹಾರ್ಸ್ ಶೂ ದೇಗುಲ ತೋರಿಸಲು ಮುಂದಾಗುತ್ತಾಳೆ. ಅವರು ಈಗಾಗಲೇ ದೇವಾಲಯವನ್ನು ನೋಡಿದ್ದರಿಂದ ಪ್ರವಾಸಿಗರು ದೂರ ಹೋಗುತ್ತಾರೆ. ವಯಸ್ಸಾದ ಮಹಿಳೆ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಾಳೆ ಮತ್ತು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಅವಳು ಅವನಿಗೆ ಪೀಡೆಯಂತೆ ಅಂಟಿಕೊಳ್ಳುತ್ತಾಳೆ, ಬಟ್ಟೆಗೆ ಅಂಟಿಕೊಳ್ಳುವ ಮುಳ್ಳಿನ ರೀತಿ. ಈ ಹಠದಿಂದ ಕೋಪಗೊಂಡ ಪ್ರವಾಸಿಗನು ನಿರ್ಣಾಯಕವಾಗಿ ಅವಳನ್ನು ಎದುರಿಸಲು ನಿರ್ಧರಿಸುತ್ತಾನೆ. ಅವನು ಅವಳಿಗೆ ಮಣಿಯುವುದಿಲ್ಲ ಎಂದು ನಿರ್ಧರಿಸುತ್ತಾನೆ ಮತ್ತು ಆ ಮೂಲಕ ಪ್ರಹಸನವನ್ನು ಕೊನೆಗೊಳಿಸಲು ಬಯಸುತ್ತಾನೆ. ಅವನ ಯಾವುದೇ ಅಸಂಬದ್ಧ ಪ್ರತಿಕ್ರಿಯೆ ಅವಳನ್ನು ತಡೆಯುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ. ಆದರೆ ವಯಸ್ಸಾದ ಮಹಿಳೆಯ ವಾಸ್ತವ ಪ್ರಶ್ನೆ ಎಂದರೆ, ಈ ದರಿದ್ರ ಬೆಟ್ಟಗಳ ಮೇಲೆ ಬದುಕಲು ವಯಸ್ಸಾದ ಮಹಿಳೆ ಇನ್ನೇನು ಮಾಡಬಹುದು? ಈ ಮಾತು ನಿರೂಪಕನನ್ನು ಸಿಡಿಲಿನಂತೆ ಹೊಡೆಯುತ್ತದೆ. ನಿರೂಪಕ ಸಂಪೂರ್ಣ ವಾಸ್ತವವು ಅವಳನ್ನು ಹತ್ತಿರದಿಂದ ನೋಡಲು ಅನುಮತಿಸುತ್ತದೆ. ಅವನು ಅವಳ ಮುಖವನ್ನು ನೋಡಲು ತಿರುಗಿದಾಗ ಅವನು ಆಘಾತಕ್ಕೊಳಗಾಗುತ್ತಾನೆ. ಬುಲೆಟ್ ರಂಧ್ರಗಳಂತೆ ಕಾಡುವ
ಎರಡು ಆಳವಾದ ಮುಳುಗಿದ ಕಣ್ಣುಗಳಿವೆ. ಅವಳ ಚರ್ಮವು ಸುಕ್ಕುಗಟ್ಟಿದೆ. ಅವಳ ಕಣ್ಣುಗಳ ಸುತ್ತಲೂ ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಅವಳ ಚರ್ಮವನ್ನು ಮೀರಿ ಹರಡಿದೆ. ಎಲ್ಲವೂ ಕುಸಿಯುತ್ತಿದೆ ಎಂದವನು ಭಾವಿಸುತ್ತಾನೆ. ಎಲ್ಲವೂ ಬಿರುಕು ಬಿಟ್ಟಿದೆ, ಹಾಳಾಗಿದೆ. ಬಿರುಕುಗಳು ಅವಳ ಚರ್ಮವನ್ನು ಮೀರಿ ಬೆಟ್ಟಗಳು ಮತ್ತು ಆಕಾಶಕ್ಕೆ ಹರಡಿದೆ. ಬೆಟ್ಟಗಳು ಬಿರುಕು ಬಿಡುತ್ತಿವೆ, ದೇವಾಲಯಗಳು ಬಿರುಕು ಬಿಡುತ್ತವೆ ಮತ್ತು ಆಕಾಶವು ಬಿದ್ದು ಗಾಜಿನ ಹಾಳೆಯಂತೆ ಚೂರು ಚೂರಾಗಿದೆ. ಆದರೆ ವೃದ್ಧೆ ಎಲ್ಲ ಸುತ್ತಿನ ಅವನತಿಯ ಸಂಕೇತವಾಗಿ ಅಲ್ಲಿ ನಿಂತಿದ್ದಾಳೆ. ನಿರೂಪಕನು ನಾಚಿಕೆ ಪಡುತ್ತಾನೆ. ಅವಳ ಕೈಯಲ್ಲಿ ಸಣ್ಣ ಚಿಲ್ಲರೆ ನಾಣ್ಯವಾದಂತೆ ಅವನು ಭಾವಿಸುತ್ತಾನೆ.